ಮೈಸೂರು ವಿವಿಯಲ್ಲಿ ಫ್ರೀ ಕಾಶ್ಮೀರ ಪೋಸ್ಟರ್ ಪ್ರದರ್ಶನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂದನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗೋ ಮಧುಸೂದನ್ ಅವರೀಗ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರು ವಿವಿಯಲ್ಲಿ ಫ್ರೀ ಕಾಶ್ಮೀರ ಪೋಸ್ಟರ್ ಪ್ರದರ್ಶನಕ್ಕೆ ಸಂಬಂಧಿಸಿದ ಹಾಗೆ ಜಿಹಾದಿ ನಕ್ಸಲ್ ಕಮ್ಯುನಿಸ್ಟ್ ಶಕ್ತಿಗಳು ಇದರ ಹಿಂದೆ ಇದ್ದಾವೆ ಅನ್ನುವಂತಹ ಅನುಮಾನವನ್ನ ಗೋ ಮಧುಸೂದನ್ ಅವರು ವ್ಯಕ್ತಪಡಿಸುತ್ತಾರೆ. ಜಿಹಾದಿ ನಕ್ಸಲ್ ಕಮ್ಯುನಿಸ್ಟ್ ಶಕ್ತಿಗಳು ಇದರ ಹಿಂದೆ ಇವೆ. ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಪಿತೂರಿ ನಡೀತಾ ಇದೆ. ಮೋದಿ ಬೆಳವಣಿಗೆ ಇವರಿಗೆ ನುಂಗಲಾರದ ತುತ್ತಾಗಿದೆ. ದೇಶ ವಿರೋಧಿ ಕಾಯ್ದೆ ಅಡಿ ಕೇಸ್ ದಾಖಲಿಸೋದಿಕ್ಕೆ ಒತ್ತಾಯವನ್ನ ಕೂಡ ಮಾಡ್ತಾರೆ ಗೋ ಮಧುಸೂದನ್ ಅವರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂದನ್ ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀಡಿದಂತಹ ಸ್ಟೇಟ್ಮೆಂಟ್ ಇದು. ಜಿಹಾದಿ ನಕ್ಸಲ್ ಕಮ್ಯುನಿಸ್ಟ್ ಶಕ್ತಿಗಳು ಇದರ ಹಿಂದೆ ಇವೆ. ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಪಿತೂರಿ ಕೂಡ ನಡೀತಾ ಇದೆ. ಮೋದಿ ಬೆಳವಣಿಗೆ ಇವರಿಗೆ ನುಂಗಲಾರದ ತುತ್ತಾಗಿರುವಂತದ್ದು. ಹಾಗಾಗಿ ದೇಶ ವಿರೋಧಿ ಕಾಯ್ದೆಯ ಅಡಿ ಕೇಸ್ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಷಡ್ಯಂತ್ರ ಇದು. ಇದು ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಪಾಕಿಸ್ತಾನ, ಈ ಎಲ್ಲ ದೇಶಗಳ ಪಿತೂರಿ ಷಡ್ಯಂತ್ರದ ಪರವಾಗಿ ಈ ಚಳವಳಿ ನಡೀತಾ ಇರುವಂತಹದ್ದು. ಚೀನಾದವ್ರಿಗೆ ಅವರು ಮಾಡಿರುವಂತಹ ಕಾರಿಡಾರ್ ರಸ್ತೆ ಇವತ್ತು ಆಜಾದ್ ಕಾಶ್ಮೀರದ ಮೇಲೆ ಹೋಗ್ತಾ ಇದೆ, ಕಾಶ್ಮೀರದ ಭಾಗದಲ್ಲಿ ಹೋಗ್ತಾ ಇದೆ ಇವತ್ತದು. ಭಾರತ ಕಾಶ್ಮೀರ ಇಲ್ಲಿಯವರೆಗೂ ಕಾಶ್ಮೀರದಲ್ಲಿದ್ದಂಥ ಸರ್ಕಾರ, ಕಾಶ್ಮೀರದಲ್ಲಿದ್ದಂಥ ಜನಗಳ ಎಲ್ಲೋ ಒಂದು ಕಡೆ ಅದರ ಪರವಾಗಿದ್ದರು. ಮೋದಿ ಅಮಿತ್ ಶಾ ಅವರ ಸರ್ಕಾರ ಏನಿದೆ, ಇವರು ನಮ್ಮನ್ನು ಈ ದೇಶದಲ್ಲಿ ಇರಲಿಕ್ಕೆ ಬಿಡೋದಿಲ್ಲ, ನಾವು ಇಲ್ಲಿ ನಮ್ಮೆಲ್ಲ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಇನ್ನು ಮುಂದಕ್ಕೆ ಅವಕಾಶ ಸಿಕ್ಕೋದಿಲ್ಲ ಅಂತ ಹೇಳಿ ಹೆದರಿದ್ದಾರೆ. ಹಾಗಾಗಿ ಇದರಲ್ಲಿ ಪಾಕಿಸ್ತಾನದ ಹಣ ಇದೆ, ISI ಹಣ ಇದೆ, ISIS ಹಣ ಇದೆ, ಕೆಲವು ಉಗ್ರಗಾಮಿ ವಿಚಾರ ಇಟ್ಕೊಂಡಿರುವಂಥ ಇಸ್ಲಾಂ ದೇಶಗಳ ಹಣ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಚೈನಾದ ಹಣ ಇದೆ. ಇವರೆಲ್ಲರಿಂದ ಹಣ ಪಡೆದು ಒಂದಷ್ಟು ಜನ ಇಲ್ಲಿ ಗುತ್ತಿಗೆಯ ಆಧಾರದ ಮೇಲೆ ಚಳವಳಿ ಮಾಡುವಂಥ ದೇಶದ್ರೋಹಿಗಳಿದ್ದಾರೆ ಇವರು. ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆಲ್ರಿಗೂ ಗೊತ್ತಿದೆ. ಅರೆ, ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ತನಿಖೆ ಆಗಬೇಕು.